ಹೆಸರು ರಘು. ನನ್ನ ಸ್ಟೋರಿ ಹೇಳಬೇಕು ಅಂದರೆ, ನಾನು ಹುಟ್ಟಿದ್ದು ಬೆಳಗಾಮಲ್ಲಿ, ನವಂಬರ್ 15, 1980. ನಮ್ಮ ಪೇರೆಂಟ್ಸು, ನಮ್ಮ ಡ್ಯಾಡ್ ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಅವರು ಲೈಬ್ರರಿಯನ್ ಆಗಿದ್ರು ಅಲ್ಲಿ ಬೆಳಗಾಮಲ್ಲಿ. ಸೊ ಬೇಸಿಕಲಿ ಇಸ್ ಎ ಲೈಬ್ರರಿಯನ್, ಗೌರ್ಮೆಂಟ್ ಜಾಬು. ಸೊ ಹುಟ್ಟಿದ್ದು ಬೆಳಗಾಮಲ್ಲಿ, ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಗೆ ಬಂದಿದ್ದು. ಸೊ ಇಲ್ಲಿ ನನ್ನ 2ನೇ ಸ್ಟ್ಯಾಂಡರ್ಡಿಂದ ನನ್ನ ಸ್ಕೂಲಿಂಗು ಬ್ಯಾಂಗ್ಳೂರಲ್ಲೇ ಸ್ಟಾರ್ಟ್ ಆಯಿತು. ಸೊ ಬ್ಯಾಂಗ್ಳೂರಲ್ಲಿ ಬಸವೇಶ್ವರನಗರಕ್ಕೆ ಬಂದ್ವಿ. ಸೊ ಬಸವೇಶ್ವರನಗರಲ್ಲಿ ಇಂಡಿಯನ್ ಹೈಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ, ಆವಾಗ ನಮ್ಮ ಮನೆ ಪಕ್ಕದಲ್ಲೇ ಇತ್ತು, ಒಂದು ಗೋಡೆ ಜಂಪ್ ಮಾಡಿದ್ರೆ ಅದೇ ಸ್ಕೂಲ್ ನಮಗೆ. ಅದಕ್ಕೆ ಅದೇ ಸ್ಕೂಲಿಗೆ ಸೇರಿಸ್ಬಿಟ್ರು. ಆವಾಗ ನಮ್ಮ ಏರಿಯಾದಲ್ಲಿ ಇದ್ದಿದ್ದೇ 3 ಸ್ಕೂಲ್, ಬೇರೆ ನಮ್ಗೆ ಆಪ್ಷನ್ ಇರಲಿಲ್ಲ. ಇವಾಗಿನ ಥರ ದೊಡ್ಡ ದೊಡ್ಡ ಸ್ಕೂಲ್ಗಳು, ಕಾನ್ವೆಂಟ್ ಸ್ಕೂಲು, ಆ ಥರ ಪ್ರೈವೇಟ್ ಸ್ಕೂಲ್ ಇರಲಿಲ್ಲ. ಇದ್ದಿದ್ದೇ ಆವಾಗ ಒಂದು 2 ಇಲ್ಲ 3 ಸ್ಕೂಲು. ಮನೆ ಪಕ್ಕದಲ್ಲೇ ಈಸಿ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಏನು ಮಾಡೋದು, ಅದೇ ಸ್ಕೂಲಿಗೆ ಸೇರಿಸಿದ್ರು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿತ್ತು ಬ್ಯಾಂಗ್ಳೂರು, ಆವಾಗ ಹೊಸ ಪ್ಲೇಸು. ಅವಾಗೆಲ್ಲ ನನಗೆ ನೆಪಕ ಇರೋಂಗೆ ಆ ಟೈಮಿಂದಾನೇ ನನ್ನ ಸ್ಪೋರ್ಟ್ಸ್ ಅಂದರೆ ಪ್ರಾಣ. ಸ್ಪೋರ್ಟ್ಸ್ ಡೇ ಬಂದುಬಿಟ್ರೆ ಏನು ಓದೋದು ಗೀದೋದು ಏನೂ ಬೇಡ, ಬರೇ ಸ್ಪೋರ್ಟ್ಸು ಆಟ. ನನಗೆ ಈವ್ನಿಂಗ್ ಆದರೆ ನಮ್ಮ ಅಮ್ಮ ಬಂದು ಹುಡ್ಕೋರು ಎಲ್ಲಿದ್ದಾವೆ ನೀನು ಅಂತ ಹುಡ್ಕೊಂಬರೋರು ಮನೆಗೆ. ಆವಾಗೆಲ್ಲ ನಮ್ಗೆ ಅದೇ ಎಂಟರ್ಟೈನ್ಮೆಂಟ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಫೋನ್ ಇರಲಿಲ್ಲ. ತುಂಬ ಚೆನ್ನಾಗಿತ್ತು, ಆಚೆ ಹೋಗಿ ಆಟ ಆಡ್ತಾ ಇದ್ವಿ. ಒಂದು ದೊಡ್ಡ ಗ್ರೂಪ್ ಇತ್ತು ಫ್ರೆಂಡ್ಸ್ದು. ಸೊ ಆಟ ಆಡ್ಕೊಂಡು ಬೆಳೆದಿರೋದು ಆ ಟೈಮಲ್ಲಿ. ಸೊ ಅದಾದಮೇಲೆ ಇಲ್ಲೇ ಇದ್ವಿ ನಾವು, ಬಸವೇಶ್ವರನಗರಲ್ಲೇ ಇದ್ವಿ. ಏನೂ ಇರಲಿಲ್ಲ ಸರ್, ಮೇನ್ ರೋಡಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಆ್ಯಕ್ಚುಲಿ ಮೇನ್ ರೋಡಲ್ಲೆಲ್ಲ ಕ್ರಿಕೆಟ್ ಆಡ್ತಾ ಇದ್ವಿ. ನಮ್ಮ ಸ್ಪೋರ್ಟ್ಸ್ ಡೇ ಎಲ್ಲ ಬಂದರೆ ಮೇನ್ ರೋಡಲ್ಲೇ ರನ್ನಿಂಗ್ ಎಲ್ಲ ಮಾಡಿಸೋದು. ಆ ಗಾಡಿಗಳು ಇರ್ತಿರಲಿಲ್ಲ, ಏನೂ ಇರ್ತಿರಲಿಲ್ಲ. ಆ್ಯಂಡ್ ಇಡೀ ಏರಿಯಾ ಫುಲ್ಲು ಗಿಡಗಳಿರೋದು, ಫುಲ್ ಗ್ರೀನರಿ ಇರೋದು. ತುಂಬ ಚೆನ್ನಾಗಿತ್ತು, ಹೌದು ತುಂಬ ಗ್ರೀನರಿ ಇತ್ತು, ತುಂಬ ಚೆನ್ನಾಗಿತ್ತು. ಆಗ ಟೈಮ್ ಆ್ಯಕ್ಚುಲಿ ಮಿಸ್ ಮಾಡ್ಕೊತೀವಿ ಆ ಟೈಮಲ್ಲಿ. ಯಾಕಂದರೆ ಯಾರನ್ನಾದ್ರೂ ಮೀಟ್ ಮಾಡಬೇಕು ಅಂದರೆ ನಾವು ಆಚೆ ಬರಬೇಕು, ಆಟ ಆಡಬೇಕು. ಆವಾಗ ಟಿ ವಿ ಇರ್ತಿರಲಿಲ್ಲ, ಮೊಬೈಲ್ಸ್ ಇರ್ತಿರಲಿಲ್ಲ. ಹೌದು, 90s ಇಟ್ಕೊಳ್ಳಿ, 90s ನನಗೆ ಒಂದು 10 ಇಯರ್ಸ್. ಆ ಟೈಮಲ್ಲಿ ಮಕ್ಕಳುಗಳಿಗೆ ತುಂಬ ಆಪ್ಷನ್ಸ್ ಇತ್ತು. ಆಚೆ ಬಂದು ಡಿಫ್ರೆಂಟ್ ಗೇಮ್ಸ್ ಆಡ್ತಾ ಇದ್ವಿ, ಲೈಕ್ ಲಗೋರಿನೋ, ಗೋಲಿನೋ, ಬುಗುರಿ, ಆಮೇಲೆ ಕೈಟ್ ಬಿಡೋದು. ತುಂಬ ಡಿಫ್ರೆಂಟ್ ಆಗಿತ್ತು ಆಗ ಲೈಫು, ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಆಮೇಲೆ ನಾನು ಹೈಸ್ಕೂಲ್ ಇರುವಾಗ, ಯಾವಾಗ 7th 8th ಇರುವಾಗ ಟಿ ವಿ ಬಂದಿದ್ದು ಅನ್ಸುತ್ತೆ. ಆಗ ಫಸ್ಟು ನಮ್ಮ ಏರಿಯಾದಲ್ಲಿ ಯಾರೋ ಒಬ್ಬರು ಟಿ ವಿ ತೊಗೊಂಬಂದಿದ್ದು, ನಮ್ಮ ಮನೆ ಮುಂದೆ ಇರೋರು ಟಿ ವಿ ತೊಗೊಂಬಂದಿದ್ದು ಹೈಸ್ಕೂಲಲ್ಲಿ ಇರುವಾಗ, 7th ಅನ್ಸುತ್ತೆ, ಎಕ್ಸಾಕ್ಟ್ ನೆಪಕ ಇಲ್ಲ. ಆಗ ಅವ್ರ ಮನೆ ಆಚೆ ನಿಂತ್ಕೊಂಡು ನಾವು ಟಿ ವಿ ನೋಡ್ತಾ ಇದ್ವಿ. ಆವಾಗ ನ್ಯಾಷನಲ್ ಜಾಗ್ರಫಿ ಎಲ್ಲ ಬರೋದು, ನಮ್ಗೆ ಅದು ನೋಡಿದಾಗ ಒಂಥರ ಅಮೇಜ್ ಆಗೋದು. ಪ್ರಾಣಿಗಳೆಲ್ಲ ತೋರಿಸ್ತಾ ಇದ್ರಲ್ವ, ಏನಪ್ಪ ಈ ಥರ ತೋರಿಸ್ತಾ ಇದ್ದಾರೆ ಅಂತ. ಯಾಕಂದರೆ ನಾವು ಸಂಡೇಗೆ ವೆಯ್ಟ್ ಮಾಡ್ತಾ ಇದ್ವಿ. ಅವಾಗ ಸಂಡೇದಲ್ಲಿ ದೂರದರ್ಶನ ಗೊತ್ತಿರೋದೆ. ಆವಾಗ ಫಸ್ಟು ಮಹಾಭಾರತ ಬರೋದು, ರಾಮಾಯಣ ಬರೋದು, ಅದಾದಮೇಲೆ ಮೋಗ್ಲಿ ಬರೋದು. ಸೊ ಕಂಟಿನ್ಯೂಸ್ ಆಗಿ ಒಂದು 12 ಗಂಟೆ ತನಕ ನಾವು ಅದೇ ಒಂದು ಎಂಟರ್ಟೈನ್ಮೆಂಟ್ ನಮಗೆ. 4 o'clock ಒಂದು ಮೂವಿ ಬರೋದು, ಅದು ಬಿಟ್ಟರೆ ಅಗೇನ್ ಮಂಡೇ ಟು ಸ್ಯಾಟರ್ಡೆ ಬರೇ ಸ್ಕೂಲ್. ಅಲ್ಲಿ ತನಕ ನಮ್ಮ ಟಿ ವಿ ಇಲ್ಲ, ಏನೂ ಇಲ್ಲ. ನಮಗೆ ಟಿ ವಿ ನೋಡಬೇಕು ಅಂದರೆ ಸಂಡೇ ತನಕನೇ ವೆಯ್ಟ್ ಮಾಡಬೇಕು. ಸೊ ಅದೊಂಥರ ಚೆನ್ನಾಗಿತ್ತು, ಇಟ್ ವಾಸ್ ಫನ್. ಕಲರ್ ಟಿ ವಿ ಇತ್ತು ನಮ್ಮ ಮನೆಯಲ್ಲಿ, ಫಸ್ಟ್ ಬಂದಿದ್ದೆ ಕಲರ್ ಟಿ ವಿ. ಮೈ ಪೇರೆಂಟ್ಸ್ ವೇರ್ ವೆರಿ ಗುಡ್, ಊಟಕ್ಕೆ ತುಂಬಾ ಪ್ರಾಮಿನೆಂಟ್ ಕೊಡೋರು. ಸೊ ಎಲ್ಲ ಒಳ್ಳೊಳ್ಳೆ ಊಟ ಕೊಡೋರು ನಮಗೆ ಮುಂಚೆಯಿಂದಾನು. ಬಿಕಾಸ್ ಮೈ ಮಾಮ್ ಈಸ್ ಫ್ರಮ್ ಮ್ಯಾಂಗ್ಳೂರ್, ಅವರು ಫಿಶ್ ಆಗಲಿ ನಾನ್ ವೆಜ್ ಐಟಮ್ಸ್ ಎಲ್ಲ ತುಂಬ ಚಿಕ್ಕ ವಯಸ್ಸಿಂದನೇ ತಿನ್ನಿಸ್ತಾ ಇದ್ರು. ಸೊ ಮೇ ಬಿ ಅವರು ಆ ಟೈಮಲ್ಲಿ ತಿನ್ನಿಸಿರೋದಕ್ಕೆ ನಾವು ಈ ಥರ ಸ್ಟ್ರಾಂಗ್ ಆಗಿದ್ದೀವಿ ಅನ್ಸುತ್ತೆ. ಅವಾಗ ಆಟ ಆಡಿರೋದಕ್ಕೆ, ಅವ್ರು ಹಾಕಿರೋ ಫುಡ್ಗೆ, ಆ ನ್ಯೂಟ್ರಿಷನ್ ಫುಡ್ಗೆ ತುಂಬ ಹೆಲ್ಪ್. ಇವಾಗ ನನಗೆ ಹೆಲ್ಪ್ ಆಗ್ತಾ ಇದೆ, ಇವಾಗ ಅರ್ಥ ಆಗ್ತಾ ಇದೆ. ಚಿಕ್ಕ ಮಕ್ಕಳಿರುವಾಗ ಯಂಗ್ ಏಜಲ್ಲಿ ನಾವು ಏನು ತಿಂತೀವೋ ಅದು ದೊಡ್ಡವರಾದ್ಮೇಲೆ ತುಂಬ ಯೂಸ್ ಆಗುತ್ತೆ ಅಂತ. ಇವಾಗ ನಾನು ಏನು ನೋಡ್ತಾ ಇದ್ದೀನಿ ಈಗಿನ ಕಾಲದಲ್ಲಿ, ಚಿಕ್ಕ ಮಕ್ಕಳು ಬರೀ ಬರ್ಗರು, ಈ ಪಿಝಾ ಎಲ್ಲ ಅನ್ಹೆಲ್ದಿ ಫುಡ್ ತಿಂತಾರೆ. ಆಮೇಲೆ ಆಚೆ ಹೋಗಿ ಆಟ ಆಡಲ್ಲ. ತುಂಬ ಜನ ಇವಾಗ ನಮ್ಮ ಜಿಮ್ಗೆ 10 ಇಯರ್ಸ್ 12 ಇಯರ್ಸ್ 15 ಇಯರ್ಸ್ ಚಿಕ್ಕ ಚಿಕ್ಕ ಹುಡುಗರು ಬರ್ತಾರೆ, ಎಲ್ಲ ಒಬೀಸ್ ಇದ್ದಾರೆ, ಎಲ್ಲ ಓವರ್ ವೇಟ್. ನನಗೆ ಅನ್ಸುತ್ತೆ ನಾವು ಆ ಟೈಮಲ್ಲಿ ನಮ್ಗೆ ಆ ಥರ ಇದ್ದಿದ್ದು ವಿ ಆರ್ ವೆರಿ ಲಕ್ಕಿ ಅಂತ ಅನ್ಸುತ್ತೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಎವ್ರಿ ಡೇ ನಾನ್ ವೆಜ್ ಮಾಡೋರು. ಸೊ ಐ ವೆರಿ ಹ್ಯಾಪಿ, ನನಗೇನು ಕಂಪ್ಲೇಂಟ್ ಇಲ್ಲ. ಸೊ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಪ್ಪ ಅಮ್ಮನನ್ನು. ಸೊ ಮೇ ಬಿ ಅವಾಗ ನೋಡ್ಕೊಂಡಿರೋದಕ್ಕೆ ನಾನು ಇಷ್ಟು ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿರೋದು ಇವತ್ತಿಗೆ. ಸ್ಪೋರ್ಟ್ಸ್ ಒಂದಿತ್ತು, ಆಮೇಲೆ ನನಗೆ ಡ್ರಾಯಿಂಗ್ ಮಾಡೋದು ಅಂದರೆ ತುಂಬ ಹುಚ್ಚು. ಈ ಇರೋ ಬರೋಕರ ಎಲ್ಲ ಹೋಗಿ ನಾನು ಒಂದು ಡ್ರಾಯಿಂಗ್ ಕಾಂಪಿಟೇಷನ್, ಯಾವ ಡ್ರಾಯಿಂಗ್ ಕಾಂಪಿಟೇಷನ್ ಇದ್ದರೂ ಅಲ್ಲಿ ಹೋಗಿ ಅಟೆಂಡ್ ಆಗ್ತಾಯಿದ್ದೆ, ಪ್ರೈಸ್ ವಿನ್ ಆಗಿಬಿಟ್ಟು ಬರ್ತಾಯಿದ್ದೆ. ಸ್ಕೂಲಲ್ಲಿ ಕೂಡ ತುಂಬ ಸಪೋರ್ಟ್ ಮಾಡೋರು. ನಂಗೆ ಡ್ರಾಯಿಂಗ್ ಅಂದರೆ ಪ್ರಾಣ. ಅವಾಗ ತುಂಬ ಪ್ರೈಸ್ ವಿನ್ ಆಗಿದ್ದೀನಿ,
ನಾನು ಎಲ್ಲೂ ಯಾರೋ ಟ್ರೈನಿಂಗ್ ಕೊಟ್ಟಿಲ್ಲ, ನಾನೇ ಕಲ್ತು ನಾನೇ ಹೋಗಿ ಕಾಂಪಿಟೇಷನ್ ಮಾಡ್ತಾ ಇದ್ದೆ. ಹೈಸ್ಕೂಲಲ್ಲ, ನನ್ನ ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡಿಂದ ನಂಗೆ ನೆಪಕ ಇರೋಂಗೆ ಇಸ್ಕಾನ್ ಟೆಂಪಲ್ ಎಲ್ಲ ಕಾಂಪಿಟೇಷನ್ ಮಾಡೋದು, ಅಲ್ಲೆಲ್ಲ ಹೋಗಿ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಎಲ್ಲ ವಿನ್ ಆಗಿದ್ದೀನಿ. ಎಂಟೈರ್ ಬ್ಯಾಂಗ್ಳೂರಿಂದ ಎಲ್ಲ ಆರ್ಟಿಸ್ಟ್ಗಳು ಬರೋದು, ಡ್ರಾಯಿಂಗ್ ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇದ್ದೆ. ಅದ್ರ ಜೊತೆ ಸ್ಪೋರ್ಟ್ಸ್ ತುಂಬ ಹುಚ್ಚಿತ್ತು. ಸೊ ಸ್ಕೂಲಲ್ಲಿ ಫಸ್ಟ್ ಟೈಮು ನನಗೆ ಈ ಜಾವ್ಲಿನ್ ಥ್ರೋ ಅಂತ ಒಂದು ಸ್ಪೋರ್ಟ್ಸ್ ಗೊತ್ತಾಯ್ತು. ಈ ಜಾವ್ಲಿನ್ ಥ್ರೋ ಅಂದರೆ ಕಡ್ಡಿ ಥರ ಇರುತ್ತೆ, ಸೊ ಅದನ್ನು ಎಸಿಬೇಕು, ನೀವು ಎಷ್ಟು ದೂರ ಎಸಿತೀರೋ ಅದ್ರ ಪ್ರಕಾರ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಯಾರು ಹೈಯೆಸ್ಟ್ ಎಸಿತಾರೋ ಅವ್ರು ವಿನ್ ಆಗ್ತಾರೆ. ಸೊ ಅದು ಫಸ್ಟ್ ಟೈಮ್ ಎಸೆದಾಗ ಇಟ್ ವಾಸ್ ನ್ಯಾಚುರಲ್ ಟು ಮೀ, ತುಂಬ ಚೆನ್ನಾಗಿ ಎಸಿತಾ ಇದ್ದೆ. ಸ್ಕೂಲಲ್ಲೂ ನಮ್ಮ ಪಿ ಟಿ ಮಾಸ್ಟರು ಅವರು ಇಂಪ್ರೆಸ್ ಆದ್ರು, ಏನು ಹಿಂಗೆ ಎಸಿತೀಯಾ ಅಂತ. ಆವಾಗ ನನಗೂ ಒಂದು ಇಂಟ್ರೆಸ್ಟ್ ಬಂದ್ಬಿಡ್ತು ಆ ಸ್ಪೋರ್ಟ್ಸ್ ಮೇಲೆ. ಏನು ಮಾಡಿದೆ ನಾನು, ಇಂಡಿವಿಜುವಲ್ ಆಗಿ ಒಂದು ಜಾವ್ಲಿನ್ ಥ್ರೋ ಪರ್ಚೇಸ್ ಮಾಡಿ ಆಮೇಲೆ ಎವ್ರಿ ಡೇ ಗ್ರೌಂಡ್ಗೆ ಹೋಗಿ ಒಬ್ಬನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಡಿಸ್ಟಿಕಲ್ಲಿ ಫಸ್ಟ್ ಆದೆ, ಸ್ಟೇಟಲ್ಲಿ ಫಸ್ಟ್ ಆದೆ, ನ್ಯಾಷ್ನಲ್ ಕೂಡ ರೆಪ್ರೆಸೆಂಟ್ ಮಾಡಿದೆ. ಅವಾಗ 62 meters ಏನೋ ಇತ್ತು ನಂದು ಹೈಯೆಸ್ಟ್ ಥ್ರೋ. ಅದಾದಮೇಲೆ ಅಗೇನ್ ಎವ್ರಿ ಇಯರ್ ಐ ವಾಸ್ ವಿನ್ನಿಂಗ್ ಜಾವ್ಲಿನ್. ಅಲ್ಲಿಂದ ನನಗೆ ಜಾಸ್ತಿ ಸಪೋರ್ಟ್ ಸಿಗಲಿಲ್ಲ. ಸಪೋರ್ಟ್ ಸಿಗಲಿಲ್ಲ ಅನ್ನೋಕ್ಕಿಂತ ಆ ಟೈಮಲ್ಲಿ ಅಷ್ಟು ನಾವು ಗೊತ್ತಿರಲಿಲ್ಲ ನಮಗೆ ಯಾರನ್ನ ಅಪ್ರೋಚ್ ಮಾಡಬೇಕು, ಎಲ್ಲಿ ಹೋಗಬೇಕು. ನ್ಯಾಷನಲ್ ಲೆವೆಲ್ ತನಕ ಬಂದಿದ್ದೆ, ಅದಾದಮೇಲೆ ಎಲ್ಲಿ ಹೋಗಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ಅದು ಹಂಗೆ ಸ್ಟಾಪ್ ಆಗೋಯ್ತು. ಅದಾದಮೇಲೆ ಶಾರ್ಟ್ ಪುಟ್ಟು ನ್ಯಾಷನಲ್ ಲೆವೆಲ್ ತನಕ ಹೋಗಿದ್ದೀನಿ, ಡಿಸ್ಟ್ರಸ್ ಥ್ರೋ ಮಾಡಿದೆ ಅದರಲ್ಲೂ ನ್ಯಾಷನಲ್ ಲೆವೆಲ್ ತನಕ ಹೋಗಿದ್ದೀನಿ. ಸೇಮ್ ಟೈಮ್ ಕ್ರಿಕೆಟ್ ತುಂಬ ಹುಚ್ಚಿತ್ತು. ಸೊ ಕ್ರಿಕೆಟ್ ಫುಲ್ ಪ್ರೊಫೆಷ್ನಲ್ ಆಗಿ, ಹೌದೌದು ಫುಲ್ ಪ್ರೊಫೆಷ್ನಲ್ ಆಗಿ ತೊಗೊಂಡಿದ್ವಿ. ನಾನು ಕೋಚಿಂಗ್ ಹೋಗ್ತಾ ಇದ್ದೆ, ನಮ್ಮ ಮನೇಲಿ ಅದು ತುಂಬ ಸಪೋರ್ಟ್ ಮಾಡೋ ಕ್ರಿಕೆಟ್ಗೆಲ್ಲ. ಸೊ ಇಲ್ಲೇ ಯಶವಂತಪುರ್ಗೆ ಕೋಚಿಂಗ್ ಹೋಗ್ತಾ ಇದ್ದೆ. ಆಲ್ಮೋಸ್ಟ್ ಎವ್ರಿ ಡೇ ಹೋಗ್ತಾ ಇದ್ದೆ, ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ರನ್ನಿಂಗ್ ಮಾಡ್ತಾ ಇದ್ವಿ. ಐ ವಾಸ್ ಎ ಫಾಸ್ಟ್ ಬೌಲರ್ ಅವಾಗ. ಸೊ ನನಗೆ ಫಾಸ್ಟ್ ಬೌಲಿಂಗ್ ಮಾಡಬೇಕು ಅಂತ ಭಾರಿ ಇಷ್ಟ ಇತ್ತು. ಸೊ ತುಂಬ ಮ್ಯಾಚಸ್ ಆಡಿದ್ದೀನಿ, ಸೆಕೆಂಡ್ ಡಿವಿಜನ್ ತನಕ ಆಡಿದ್ದೀನಿ. ಆಮೇಲೆ ಐ ವಾಸ್ ದ ಫಸ್ಟ್, ನಮ್ಮ ಇಂಡಿಯನ್ ಹೈಸ್ಕೂಲಲ್ಲೇ ಒಂದು ಕ್ರಿಕೆಟ್ ಟೀಮ್ ಫಾರ್ಮ್ ಮಾಡಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಸೊ ಬಿಷಪ್ ಕಾಟನ್ ಅಂತ ಒಂದು ಸ್ಕೂಲ್ ಇದೆ, ದೇ ಆರ್ ಲೈಕ್ ಚಾಂಪಿಯನ್ಸ್, ಎವ್ರಿ ಇಯರ್ ಅವರೇ ಚಾಂಪಿಯನ್ ಆಗ್ತಿದ್ರು. ಅವಾಗ ಆ ಟೈಮಲ್ಲಿ ನಮಗೆ ಅವ್ರ ಮೇಲೆ ಮ್ಯಾಚ್ ಬಿತ್ತು. ಆ ಮ್ಯಾಚು ಎಲ್ಲಿ ಅಂದರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕದಲ್ಲಿ ಒಂದು ಚಿಕ್ಕ ಗ್ರೌಂಡ್ ಇದೆ, ಅಲ್ಲಿ ಮ್ಯಾಚ್ ಇತ್ತು. ಸೊ ನಾವೆಲ್ಲ ಒಂದು ಟೀಮ್ ಮಾಡಿದ್ವಿ, ಎಲ್ಲ ಎವ್ರಿಬಡಿ ಆರ್ ನ್ಯೂ, ಯಾರಿಗೂ ಅಂಥ ಕ್ರಿಕೆಟ್ ಪ್ರಾಕ್ಟೀಸ್ ಇಲ್ಲ, ಏನೂ ಇಲ್ಲ ನಮಗೆ ಹೈಸ್ಕೂಲ್ ಟೈಮಲ್ಲಿ. ಅವರೆಲ್ಲ ಎಲ್ಲ ಪ್ರಾಕ್ಟೀಸ್ ಮಾಡೋರು, ದೇರ್ ಆಲ್ ಡಿವಿಜನ್ ಪ್ಲೇಯರ್ಸು ಸ್ಕೂಲ್ ಟೈಮಲ್ಲೇ, ಎಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ ಇದು. ಅಲ್ಲಿ ಹೋಗ್ತೀವಿ, ಆ ಟೈಮಲ್ಲಿ ಏನೋ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಾಯಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕದ ಗ್ರೌಂಡಲ್ಲಿ. ಅವ್ರೇನು ಮಾಡೋದು, ನಮಗೆ ಮೇನ್ ಗ್ರೌಂಡ್ ಕೊಟ್ಬಿಟ್ರು, ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಆಡೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ರು. ಓ ಇಡೀ ಟೀಮ್ ಎಲ್ಲ ಖುಷಿ, ಓ ನಾವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತಾ ಇದ್ದೀವಿ ಅಂತ. ಆ ಮ್ಯಾಚ್ ಸೋತೋದ್ವಿ, ಬಟ್ ಆ ಮ್ಯಾಚಲ್ಲಿ ನಾನು 92 ನಾಟ್ ಔಟ್ ಹೊಡೆದೆ, 92 ಹೊಡೆದೆ ಅವತ್ತು. ಇಟ್ ವಾಸ್ ಮೈ ಬೆಸ್ಟ್ ಇನ್ನಿಂಗ್ಸ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಅದು ಬಿಷಪ್ ಕಾಟನ್ ಮೇಲೆ 92 ಹೊಡೆದು ನಾಟ್ ಔಟ್ ಆದೆ. ಸೊ ಅದು ನೆಕ್ಸ್ಟ್ ಡೇ ಪೇಪರಲ್ಲೆಲ್ಲ ನನ್ನ ಫೋಟೋ ಬಂತು, ಸ್ಕೂಲಲ್ಲೆಲ್ಲ ಎಲ್ಲರ ಮುಂದೆನೂ ನನ್ನ ಕರೆದು ಒಂದು ಎಲ್ಲರೂ ಕ್ಲಾಪ್ಸ್ ಹೊಡೋದು. ಸೊ ದಟ್ ಈಸ್ ಮೈ ಮೋಸ್ಟ್ ಮೆಮೊರಬಲ್ ಡೇ ಇನ್ ಮೈ ಸ್ಕೂಲ್ ಡೇಸ್. ಅದೊಂದು ತುಂಬಾ ಮೆಮೊರಬಲ್ ಡೇ ನನಗೆ ಆ ಟೈಮಲ್ಲಿ. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಸ್ಟೇಡಿಯಮಲ್ಲಿ ನಾವು ಕ್ರಿಕೆಟ್ ಆಡಿ ಒಂದು 92 ಅಂತ ಒಂದು ಸ್ಕೋರ್ ಮಾಡಿ ಅದು ನೆಕ್ಸ್ಟ್ ಡೇ ಪೇಪರಲ್ಲಿ ಬರೋದು, ಆ ಟೈಮಲ್ಲಿ ಇಟ್ಸ್ ಎ ವೆರಿ ಬಿಗ್ ಥಿಂಗ್. ಅದೊಂದು ಒಳ್ಳೆ ಮೆಮೊರಿ. ಆಮೇಲೆ ಜಾವ್ಲಿನ್ ಥ್ರೋನು ಅಷ್ಟೇ, ಒಂದು ಒಳ್ಳೆ ಮೆಮೊರಿ. ಯಾಕಂದರೆ ಎಲ್ಲ ಸ್ಕೂಲಲ್ಲೂ ನನಗೆ ಎನ್ಕರೇಜ್ ಮಾಡೋದು, ಅದು ತುಂಬ ಚೆನ್ನಾಗಿ ಎಸೀತ್ಯಾ ಹಂಗೆ ಹಿಂಗೆ, ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಸ್ಪೋರ್ಟ್ಸಲ್ಲಿ. ಚಿಕ್ಕಪುಟ್ಟ ಅದು ಎಲ್ಲರೂ ಗಲಾಟೆ ಮಾಡ್ಕೊಂಡೇ ಮಾಡ್ಕೊತಾರೆ, ನಾನು ಗಲಾಟೆಗಳು ಮಾಡ್ಕೊಂಡಿದ್ದೀನಿ, ತುಂಬ ಗಲಾಟೆ ಮಾಡಿದ್ದೀನಿ, ತುಂಬ ಪನಿಷ್ಮೆಂಟ್ಗಳು. ನಮಗೊಂದು ಗ್ರೂಪ್ ಇತ್ತು 4-5 ಜನ, ಯಾವಾಗೂ ಆಚೆ ನಿಂತ್ಕೊತಾ ಇದ್ವಿ, ಯಾವಾಗೂ ಹೊಡೆಸ್ಕೊತಾ ಇದ್ವಿ. ಸೊ ವಿ ಆರ್ ವೆರಿ ಫೇಮಸ್ ಇನ್ ಸ್ಕೂಲ್. ಅದು ಇತ್ತು ಇಲ್ಲಿ ನಮ್ಮ ಫ್ಲಾರೆನ್ಸ್ ಸ್ಕೂಲು ಮತ್ತು ಕಾರ್ಮಲ್ ಸ್ಕೂಲ್ ಅಂತ ಇದೆ. ಆ ಗ್ರೂಪು ನಮ್ಮ ಗ್ರೂಪ್ಗೆ ಯಾವಾಗೂ ಕ್ಲಾಶಸ್ ಆಗೋದು, ಯಾಕಂದರೆ ಸ್ಪೋರ್ಟ್ಸ್ ಡೇ ಬಂದಾಗ ಡಿಸ್ಟಿಕ್ ಲೆವೆಲ್ಲು ನೀವು ಜಾಸ್ತಿ ವಿನ್ ಆಗ್ತಿರೋ ನಾವು ಜಾಸ್ತಿ ವಿನ್ ಆಗ್ತಿರೋ ಅಂತ ಒಂದು ಕ್ಲಾಶ್ ಇರೋದು ಯಾವಾಗೂ. ಫಿಸಿಕಲ್ ಅಂದರೆ ಒಂದು ಚಿಕ್ಕ ಗಲಾಟೆ ಥರ, ಅದು ಆ ಟೈಮಲ್ಲಿ ನಿಮ್ಗೆ ಗೊತ್ತಲ್ಲ ಅದು ಮೆಚುರಿಟಿ ಇರಲ್ಲ, ಚೈಲ್ಡಿಶ್ನೆಸ್ ಅಂತ ಆ ಥರ ಗಲಾಟೆ ಮಾಡ್ತಾ ಇದ್ವಿ. ಅಂದರೆ ಆ ಥರ ಹೊಡೆದಾಟ ಎಲ್ಲ ಮಾಡಿಲ್ಲ, ಬಟ್ ಹೌದು ಗಲಾಟೆಗಳು ನಡೀತಿತ್ತು, ಮಾತುಗಳು ನಡೀತಿತ್ತು, ಅವೆಲ್ಲ ಆಗ್ತಾ ಇತ್ತು. ನನಗೆ ಬೆಸ್ಟ್ ಟೀಚರ್ ಬಂದು ನಮ್ಮ ಕನ್ನಡ ಸರ್. ಅವರು ತುಂಬಾ ಸ್ಟ್ರಿಕ್ಟ್ ಇದ್ರು, ಅವ್ರ ಕೈಯಲ್ಲಿ ತುಂಬ ಒದೆ ತಿಂದಿದ್ದೀನಿ ನಾನು, ಬಟ್
ಅವರಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರೋದು, ಎಲ್ಲದಕ್ಕೂ ಅವ್ರು ಸಪೋರ್ಟ್ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಡ್ರಾಯಿಂಗ್ ಸರ್, ಅವರು ಅಷ್ಟೆ ನನಗೆ ಡ್ರಾಯಿಂಗಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಕಾಂಪಿಟೇಷನ್ ಇದ್ದು ರಘು ಹೋಗೋ ಮಾಡೋ ಕಾಂಪಿಟೇಷನ್ ಅಟೆಂಡ್ ಆಗೋ ಅಂತ ಹೇಳೋದು. ಸೊ ಅವ್ರನ್ನ ಇನ್ನ ನಾನು ನೆನಪಿಸ್ಕೊತೀನಿ. ಕನ್ನಡ ಸರ್ ಹೆಸರು ಬಂದು ಅನಂತಮಯ್ಯ ಅಂತ, ಆಮೇಲೆ ನಮ್ಮ ಡ್ರಾಯಿಂಗ್ ಸರ್ ಹೆಸರು ಬಂದು ನಾಯಕ್ ಸರ್ ಅಂತ ಇದಾರೆ, ಇದ್ದಾರೆ ಇವಾಗೂ ಇದ್ದಾರೆ. ರೀಸೆಂಟಾಗಿ 2-3 ಇಯರ್ಸ್ ಬ್ಯಾಕು ನಮ್ಮ ಸ್ಕೂಲ್ ಸ್ಪೋರ್ಟ್ಸ್ ಡೇಗೆ ನನ್ನ ಇದು ಮಾಡಿದ್ದು ಚೀಫ್ ಗೆಸ್ಟಾಗಿ. ಸೊ ಎಲ್ಲರನ್ನು ಮೀಟ್ ಮಾಡಿದೆ, ಎಲ್ಲ ಖುಷಿಯಾಯಿತು, ಚೆನ್ನಾಗಿತ್ತು. ತುಂಬ ಖುಷಿಯಾಯಿತು, ಯಾಕಂದರೆ ಒಂದು ಅಚೀವ್ಮೆಂಟ್ ಮಾಡಿ ಅವ್ರು ನಮ್ಮನ್ನು ಸನ್ಮಾನ ಮಾಡಿದಾಗ ಒಂದು ಎಮೋಷ್ನಲ್ ಫೀಲ್ ಇರುತ್ತೆ. ಹೌದು ಹೌದು, ಒಂದು ಎಮೋಷ್ನಲ್ ಫೀಲ್ ಇತ್ತು ಅವತ್ತು ಹೋದಾಗ. ನಂಗೆ ಆ್ಯಕ್ಚುಲಿ ಸ್ಟೇಜ್ ಮೇಲೆ ನಂಗೆ ಮಾತಾಡೋಕ್ಕೆ ಆಗಿಲ್ಲ, ಅವತ್ತು ಮಾತಾಡಲೇ ಇಲ್ಲ, ನಾನು ಏನು ಮಾತಾಡಬೇಕು ಅಂತಲೇ ಗೊತ್ತಾಗಿಲ್ಲ ನನಗೆ, ಅಷ್ಟು ಎಮೋಷ್ನಲ್ ಆಗಿಬಿಟ್ಟಿದ್ದೆ ಆ ಟೈಮಲ್ಲಿ. ಅದಿಂದ ನ್ಯಾಪಕ ಇದೆ ನನಗೆ ಅಟ್ಟ. ಇಟ್ ವಾಸ್ ವೆರಿ ಗುಡ್. ಒಂದು ಆ ಸ್ಕೂಲಲ್ಲಿ ಓದಿ ನಮ್ಮನ್ನು ವಾಪಸ್ ಕರೆದು ಒಂದು ಅಚೀವ್ಮೆಂಟ್ ಮಾಡಿದ್ಯಾ ಅಂತ ಒಂದು ಇದು ಮಾಡ್ತಾರಲ್ಲ, ಒಂದು ಸನ್ಮಾನ ಮಾಡಿದಾಗ, ಅದಕ್ಕಿಂತ ಒಂದು ಖುಷಿ ಯಾರಿಗೂ ಆಗಲ್ಲ. ತುಂಬ ಖುಷಿ ಆಯಿತು.